हृदय बगे केलोंदु विचार हेळबेकंत अंदुकोंडिदे नानु देवर हत्र केळ्ता इद्दीनि ई वर्षदल्लि देवरु बहळ इष्टपडुव ओंदु संगति अंद्रे नम्म हृदय हलो यावदन्न इष्टपडुत्ताने ನಾವು ಏನು ಇಷ್ಟಪಡ್ತೀವಿ ಅಂದ್ರೆ ಬಟ್ಟೆ ಒಡವೆ ಕಾರು ಮನೆ ಕೋಟಿ ಲಕ್ಷ ಬೋಟಿ ನಲ್ಲಿ ಚಾಪ್ಸ್ ಇದೆಲ್ಲ ನಾವು ಇಷ್ಟಪಡ್ತೀವಿ ಆದ್ರೆ ದೇವರು ಇಷ್ಟಪಡುವುದು ನಮ್ಮ ಹೃದಯ ಅಲ್ವಾ ನಾವು ಇಷ್ಟಪಡೋದು ಬೇರೆ ಆದ್ರೆ ದೇವರು ಇಷ್ಟಪಡೋದು ಬೇರೆ ಬೈಬಲ್ ಅಲ್ಲಿ ದೇವರು ಹೇಳ್ತಾನೆ देवर याद नोड़ नम हृदय नोड़ देवर बैबल है आमेन हललूया वर तोरिकू सग निम हृदय सरी यू लॉस द पर्पस् आफ् लिविंग अंत सरी ऐते अरे निम्ग अंदे हल्दे मटन कड़े तक ಕಾರ್ ಇದೆ ಬೈಕ್ ಇದೆ ಮನೆ ಇದೆ ಕೋಟಿ ಗಂಡ್ಲೆ ಹಣ ವ್ಯವಹಾರ ಎಲ್ಲ ಐತೆ ಗಂಡ ಹೆಂಡತಿ ಮಕ್ಕಳು ತಾಯಿ ತಂದೆ ಚರ್ಚ್ ಪಾಸ್ಟರ್ ಎಲ್ಲ ಐತೆ ಆದ್ರೆ ನಿಮ್ಮ ಹೃದಯ ದೇವರದಲ್ಲಿ ದೇವರ ಬಳಿಯಲ್ಲಿ ಇಲ್ಲ ದೇವರ ಜೊತೆಲಿ ಸರಿ ಇಲ್ಲ ಅಂದ್ರೆ ಯು ಆರ್ ವೇಸ್ಟ್ ನಿಮ್ಮ ಲೈಫ್ ಯಾಕಂದ್ರೆ ದೇವರು ಇಷ್ಟಪಡುವುದೇ ನಮ್ಮ ಹೃದಯ ಜೋರಾಗಿ ಹಲ್ಲೆಲೂಯಾ ನಮ್ಮ ಹೃದಯ ದೇವರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ದೇವರ ನಂಬಿದ್ದು ವೇಸ್ಟ್ ಯಾಕಂದ್ರೆ ಅವನಿಗೆ ಇಷ್ಟವಾಗಿದೆ ಸರಿ ಇಲ್ಲ ಅಂದಮೇಲೆ ಏನಾಗಿತ್ತು ನಿಮ್ಮ ದೇಹ ನಿಮ್ಮ ಬಟ್ಟೆ ಅಂತ ಹೇಳ್ತಿದ್ರು ಯಾವುದು ಸಗ ದೇವರು ನೋಡಲ್ಲ ಅವನು ನೋಡೋದೇ ನಮ್ಮ ಹೃದಯ ಒಂದು ಸಾಮುವೇಲ್ 16 7 ಅಲ್ಲಿ ನಾವೇನು ಓದ್ತೀವಿ ಅಂದ್ರೆ ಅಲ್ಲಿ ದೇವರು ಸಾಮುವೇಲ್ ಪ್ರವಾದಿಗೆ ಹೇಳ್ತಾನೆ ನೀನು ಹೊರತೋರಿಗೆ ನೋಡ್ತೀಯಪ್ಪ ನಾನು ಮನುಷ್ಯನ ಹೃದಯ ನೋಡುವ ದೇವರು ಅಂತ ಹೇಳ್ತಾನೆ ಸೋ ಇಫ್ ಯುವರ್ ಹಾರ್ಟ್ ಇಸ್ ಪ್ಲೀಸಿಂಗ್ ಟು ಗಾಡ್ ನಿಮ್ಮ ಹೃದಯ ದೇವರಿಗೆ ಇಷ್ಟವಾಗಿರುವುದಾದರೆ ದೇವರು ನಿಮ್ಮ ಬಗ್ಗೆ ಬಹಳ ಸಂತೋಷಪಡ್ತಾನೆ ಹಲ್ಲೆಲೂಯಾ ಇವತ್ತು ಏನು ಪ್ರಾಬ್ಲಮ್ ಅಂದರೆ ನಮ್ಮ ಅನೇಕರ ಹೃದಯ ಸರಿಯಿಲ್ಲ ದೇವರ ಮಕ್ಕಳ ಹೃದಯ ಲೋಕದವರ ಹೃದಯ ಅಂತ ಸರಿಯಿಲ್ಲ ಬಿಡು ಆದರೆ ದೇವರು ನಂಬಿರುವ ನಮ್ಮ ಹೃದಯ ಸಹ ಸರಿಯಿಲ್ಲದೇ ಇದ್ದಾವ ಅದು ದೇವರಿಗೆ ವೇದನೆ ಏನು ದುಃಖವನ್ನು ಉಂಟು ಮಾಡುತ್ತೆ ನಾವೆಲ್ಲರೂ ಹೊರ ತೋರಿಕೆಯಲ್ಲಿ ಒಳ್ಳೆಯವರಂತ ತೋರಿಸ್ಕೋಬೇಕಂತ ಆಸೆ ನನಗೂ ಒಳ್ಳೆ ಪಾಸ್ಟರ್ ಅಂತ ನೀವು ಒಳ್ಳೆ ವಿಶ್ವಾಸಿ ಒಳ್ಳೆಯವರು ಅಂತ ನಾವೆಲ್ಲರೂ ತೋರಿಸ್ಕೊಳ್ತೇವೆ ಆದರೆ ದೇವರು ಒಳಗೆ ನೋಡ್ತಾನೆ ನಿಮ್ಮ ಹೃದಯ ಹೆಂಗಿದೆ ಅಂತ ಒಳಗೆಲ್ಲ ಚೆನ್ನಾಗಿ ಮಾತಾಡ್ತೀವಿ ಒಳಗೆ ಹೊರಗಡೆ ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀವಿ ಭಾಳ ಒಳ್ಳೆಯವ್ರೆ ಅಂತ ವೇಷ ಹಾಕ್ತೀವಿ ನಮ್ಮಂಥ ಯಾರು ಇಲ್ಲ ಅಂತ ಎಲ್ಲ ತೋರಿಸ್ಕೊಳ್ತೀವಿ ಬಟ್ ದೇವರಿಗೆ ಎಲ್ಲ ಗೊತ್ತು ನಮ್ಮ ಹೃದಯ ಹೆಂಗಿದೆ ಅಂತ ಗಾಡ್ ಡಸ್ನ್ ಲುಕ್ ಎನಿಥಿಂಗ್ ಎಲ್ಸ್ ದೆನ್ ಹಾರ್ಟ್ ನಮ್ಮ ಹೃದಯ ನೋಡುವ ದೇವರಾಗಿದ್ದಾನೆ ಜೋರಾಗಿ ಹಲ್ಲೆಲೂಯಾ ಈ ವರ್ಷದಲ್ಲಿ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳೋಣ ದೇವರಿಗೆ ಇಷ್ಟವಾಗಿ ಇಟ್ಕೊಳ್ಳೋಣ ಆಮೇನ್ ಅಂತೀರಾ ನಮ್ಮ ಹೃದಯ ಆಹಾ ದೇವರಿಗೆ ಇಷ್ಟವಾಗಿ ಬಿಟ್ರೆ ನಿಮ್ಮ ಲೈಫೇ ಅದು ಒಂಥರ ಇರ್ತದೆ ಆಮೇನ್ ಜ್ಞಾನೋಕ್ತಿ 4:23 ಹೇಳ್ತತೆ ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡ್ಕೋ ಅದರಿಂದಲೇ ಜೀವಕರವಾದ ಹೊಳೆಗಳು ಅರಿತದೆ ಅಥವಾ ಕೇಳುತ್ತದೆ ಬೈಬಲ್ ಇಲ್ಲ ಅಂದ್ರೆ ಅಲ್ಲಿ ನೋಡ್ಕೊಳ್ಳಿ ನಿಮ್ಮ ಹೃದಯವನ್ನು ಹೇಗೆ ಕಾಪಾಡಬೇಕು ಬಹು ಜಾಗ್ರತೆಯಿಂದ ಕಾಪಾಡ್ಕೋ ಗಾಡ್ ಯುವರ್ ಹಾರ್ಟ್ ಅಲ್ಲಿಂದ ಜೀವಕರವಾದ ನದಿಯು ಹೊಳೆಗಳು ಹರಿದು ಬರುತ್ತದೆ ಬುಗ್ಗೆ ಥರ ಅನೇಕರ ಹೃದಯ ಸರಿಯಿಲ್ಲ ಇವತ್ತು ಅಂದರೆ ನಮ್ಮ ಎಲ್ಲರ ಹೃದಯ ಸರಿಯಿಲ್ಲ ಅದು ದೇವರಿಗೆ ನೋವುಂಟು ಮಾಡ್ತಾ ಇದೆ ಬೈಬಲಲ್ಲಿ ದೇವರಿಗೆ ಇಷ್ಟವಾದ ಒಬ್ಬ ಮನುಷ್ಯ ಅಂದರೆ ದಾವಿದನು ಅಂತ ಕರೆಕ್ಟಾ ಅವನ ಬಗ್ಗೆನೇ ಹೆಚ್ಚು ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂತ ನಾವು ನೋಡ್ಬೋದು ಆಬ್ರಹಾಮ್ ಬಗ್ಗೆ ಇರುವುದಕ್ಕಿಂತ ಎಲಿಯ ಮೋಸೆ ಬಗ್ಗೆ ಇರುವುದಕ್ಕಿಂತ ಯೇಸು ಫಸ್ಟ್ ಸೆಕೆಂಡ್ ಇಡೀ ಬೈಬಲಲ್ಲಿಯೇ ದಾವಿದನ ಬಗ್ಗೆನೇ ಹೆಚ್ಚು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ ಕಾರಣ ಏನಂದರೆ ಅವನು ದೇವರಿಗೆ ಇಷ್ಟವಾದ ಹೃದಯವುಳ್ಳವನಾಗಿದ್ದನು ಹಾ ಹಾ ಹಾಲೆಲ್ಲೂ ಹೇಳ್ತೀರಾ ಅವನ ಹೃದಯ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಇತ್ತು ಅಂತ ಬೈಬಲ್ ಹೇಳುತ್ತೆ ಎಷ್ಟು ಜನರ ಹೃದಯ ನಾವು ದೇವರಿಗೆ ಇಷ್ಟವಾಗಿ ನಮ್ಮನ್ನು ಕಾಪಾಡ್ಕೋಬೇಕು ನಮ್ಮ ಹೃದಯವನ್ನಂತ ನಮಗೆ ಮನಸ್ಸಿದೆ ಬಹಳ ಸಾರಿ ನಾವು ಮನಸ್ಸಿಗೆ ಮೆಚ್ಚಾಗಿ ನೋಡ್ತೀವಿ
ಬಟ್ ನಮ್ಮ ಹೃದಯಗಳನ್ನು ದೇವರು ನೋಡುವನಾಗಿದ್ದಾನೆ. ಓ ಜೀಸಸ್, ಹಲ್ಲೆಲೂಯಾ. ಈ ವರ್ಷದಲ್ಲಿ ನನ್ನ ನಿಮ್ಮ ಹೃದಯಗಳನ್ನು ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಬದಲಾಯಿಸುವನಾಗ. ಆಮೇನ್. ಜೋರಾಗಿ ಹಲ್ಲೆಲೂಯಾ. ಎರಡು ಪೂರ್ವಕಾಲ ಋತುವಂದ 16:9 ಏನು ಹೇಳ್ತತೆ ಬೇಕಾಗ, ಅಲ್ಲಿ ಏನು ಹೇಳ್ತತೆ ಅಂದರೆ ಯಹೋವನ ಕಣ್ಣುಗಳು ಭೂಲೋಕವೆಲ್ಲ ಸಂಚಾರ ಮಾಡುತ್ತಾ ಇದೆ. ಏನಕ್ಕ, ಏನು ದೇವರೇ ಹುಡುಕ್ತಾ ಇದ್ದೀವಿ ಭೂಲೋಕವೆಲ್ಲ ಅಂತ ಕೇಳಿದರೆ ಅವನೇನು ಹೇಳ್ತಾನೆ ದೇವರು, ಏನು ಹೇಳ್ತಾ ಅಂದರೆ ಯಾರ ಹೃದಯ ದೇವರ ಮೇಲೆ ಏನಂತ ಹೇಳ್ತದೆ, ಕೆ ಜೆ ವಿಲಿ ಹೇಳ್ತದೆ ಹೂಸ್ ಹಾರ್ಟ್ ಈಸ್ ಪರ್ಫೆಕ್ಟ್ ಟುವರ್ಡ್ಸ್ ಗಾಡ್ ಅಂತ. ಯಾರ ಹೃದಯ ದೇವರ ಮೇಲೆ ಅದು ಪರ್ಫೆಕ್ಟ್ ಏನೇ ಕಳ್ಳದಲ್ಲಿ ಏನು ಹೇಳ್ತದೆ ಅದು ಅಲ್ಲಿ ಏನಾದ್ರು ಇದೆಯಾ, ಪೂರ್ಣ ಕರ್ತನ ಪೂರ್ಣ ಹೃದಯ ಉಳ್ಳವರ ಮೇಲೆ. ಪೂರ್ಣ ಅಂತ ಸರಿ ಇಲ್ಲ ಅದು ಆ್ಯಕ್ಚುಲಾಗಿ ಏನಿವೆ, ಬಟ್ ಏನಿವೆ ದೇವರನ್ನು ಇಷ್ಟಪಡೋ ಹೃದಯ ಅಂತ ನಾವು ಅಂದ್ಕೊಳ್ಳೋಣ ಈಗ ಸದ್ಯಕ್ಕೆ. ಪರ್ಫೆಕ್ಟ್ ಹಾರ್ಟ್ ಟುವರ್ಡ್ಸ್ ಗಾಡ್ ಅಂತ ಕೆ ಜೆ ವಿಲಿ ಹೇಳ್ತದೆ. ಅಂಥವರನ್ನು ದೇವರು ಹುಡುಕ್ತಿದ್ದಾನಂತೆ. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ್ಯಾರಿಗೆ ದೇವರ ಮೇಲೆ ಉತ್ತಮವಾದ ಹೃದಯ ಇರಬೇಕಂತ, ಉತ್ತಮವಾದ ಹೃದಯ ಹೇಳ್ಬೋದು. ಓಕೆ, ಪರ್ಫೆಕ್ಟ್ ಹಾರ್ಟ್ ಅಂದರೆ ಉತ್ತಮವಾದ ಒಂದು ಹೃದಯ, ಒಳ್ಳೆಯ ಒಂದು ಹೃದಯ. ಹಲ್ಲೆಲೂಯಾ. ದೇವರು ಒಳ್ಳೆ ಹೃದಯ ಉತ್ತಮವಾದ ಹೃದಯ ಇರುವವರನ್ನು ಹುಡುಕ್ತಿದ್ದಾನೆ. ದೇವರು ನಿಮ್ಮನ್ನು ಹುಡುಕ್ಬೇಕಾ ಇಲ್ಲಿ ಕೇಳಿ, ನಿಮ್ಮನ್ನು ಯಾರಾದ ಒಬ್ಬರು ಹುಡುಕ್ತಾರೆ ಅಂದರೆ ನಿಮ್ಮ ಡಿಮಾಂಡ್ ಇದೆ ಅಂತಲೇ ಅರ್ಥ. ನಿಮಗೇನು ಅರ್ಥ ಆಗಿಲ್ಲ, ನೀವು ಡಿಮಾಂಡ್ ಉಳ್ಳ ವ್ಯಕ್ತಿ, ಅದಕ್ಕೆ ನಿಮ್ಮ 4 ದಿನ ಹುಡುಕ್ತಾರೆ ಅಂತ ಅರ್ಥ. ಹೌದಾನೆ, ಇಡೀ ವಿಶ್ವವನ್ನೇ ಉಂಟು ಮಾಡಿರೋ ದೇವರೇ ನಿಮ್ಮನ್ನು ಹುಡುಕ್ತಾರೆ ಅಂದರೆ ನಿಮ್ಮ ಡಿಮಾಂಡ್ ಎಷ್ಟಿದೆ ಅಂತ ನೋಡು. ಓ ಮೈ ಗುಡ್ನೆಸ್, ಹಲ್ಲೆಲೂಯಾ. ಓ ಮೈ ಗುಡ್ನೆಸ್, ಇಲ್ಲಿ ಹೇಳ್ತತೆ ದೇವರ ಕಣ್ಣುಗಳು ಹುಡುಕ್ತಾ ಇದೆ ಅಂತೆ. ಯಾರ ಹೃದಯ ನನ್ನ ಮೇಲೆ, ಏನು ನನ್ನ ಮೇಲೆ ಪರ್ಫೆಕ್ಟ್ ಏನು ಹೇಳಿದೆ ನಾನು ಪದ ಅದು ಬಿಟ್ಬಿಡಲಿ, ಉತ್ತಮವಾದದ್ದು ಒಳ್ಳೆ ಹೃದಯ ಇದೆ ಅಂತ ದೇವರು ಹುಡುಕ್ತಿದ್ದಾನೆ. ಯೇಸು ಹೇಳಿದರು ಯೋಗ 4:4 ಎಷ್ಟನೇ ವಾಕ್ಯ 23:24 ಹೋಗ್ತೀವಿ. ದೇವರು ಯಾರನ್ನು ಹುಡುಕ್ತಿದ್ದಾನೆ ಅಂದರೆ ಆತ್ಮದಲ್ಲಿಯೂ ಸತ್ಯದಲ್ಲಿ, ಸತ್ಯ ಅಂದರೆ ನಿಜವಾಗಿಯೂ. ಯಾರು ದೇವರನ್ನು ಹುಡುಕ್ತಾರಂತ ದೇವರೇ ಹುಡುಕ್ತಿದ್ದಾನಂತೆ. ಅಂದರೆ ಅರ್ಥ ಏನು, ನಿಮ್ಮ ಹೃದಯ ಉತ್ತಮವಾದದ್ದು ಒಳ್ಳೆಯದಾಗಿದ್ದರೆ ದೇವರೇ ನಿಮ್ಮನ್ನು ಹುಡುಕಿ ಬರ್ತಾನೆ. ನಿಮ್ಮ ಡಿಮಾಂಡ್ ಎಷ್ಟಾಗ್ತಿದೆ ನೋಡಪ್ಪ ತಮ್ಮ, ಜೋರಾಗಿ ಹಲ್ಲೆಲೂಯಾ ಹೇಳ್ತೀರಾ. ಓ ಮೈ ಗುಡ್ನೆಸ್, ಯಾರು ನಾಯಿ ಮುಸಿ ನೋಡಲ್ಲ, ಕತ್ತೆ ಮುಸಿ ನೋಡಲ್ಲ, ನನ್ನನ್ನು ನಿಮ್ಮನ್ನು ಸರ್ವಶಕ್ತನಾಗಿರೋ ದೇವರೇ ಹುಡುಗಿ ನಮ್ಮ ಬಾಗಿಲಿಗೆ ಬರ್ತಾನಂತೆ ನಿಮ್ಮ ಹೃದಯ ಸರಿ ಇದ್ರೆ. ಓ ಮೈ ಗುಡ್ನೆಸ್, ಹಲ್ಲೆಲೂಯಾ. ಯಾರು ನನ್ನ ತಿರುಗಿ ನೋಡಲ್ಲ, ಮುಸಿ ನೋಡಲ್ಲ, ನೋ ಪ್ರಾಬ್ಲಮ್. ನಿಮ್ಮ ಹೃದಯ ಸರಿಯಾಗಲಿ ದೇವರ ಮೇಲೆ, ದೇವರೇ ನಿಮ್ಮನ್ನು ಹುಡುಕಿ ಬರ್ತಾನೆ. ಈಗ ಪ್ರಧಾನಮಂತ್ರಿ ಇಲ್ಲಿ ಇವತ್ತು ನನ್ನಲ್ಲಿ ನನ್ನನ್ನು ನಿಮ್ಮನ್ನು ಇಲ್ಲಿ ಹುಡುಕಿ ಬಂದಾರಂದರೆ ಎಷ್ಟು ಪೊಲೀಸ್ ಅವ್ರ ಜೊತೆಯಲ್ಲಿ ಹೇಳ್ರಿ, ಎಷ್ಟು ಮಿನಿಸ್ಟ್ರುಗಳು ಅಲ್ಲ, ಮೈ ಗುಡ್ನೆಸ್. ರಾಜಾದಿ ರಾಜು ನಮ್ಮನ್ನು ಹುಡುಕಿ ಬಂದರೆ ನಮ್ಮ ಬೆಲೆ ಏನಾಗಿದೆ ನೋಡ್ರಿ, ಏರುತ್ತೆ ನೋಡಿ. ನಿಮ್ಮ ಬೆಲೆ ಹೆಂಗೆ ಇರುತ್ತೆ ಅಂತ, ಹಲ್ಲೆಲೂಯಾ. ಈಗ ಗೋಲ್ಡ್ ಬೆಲೆ ಏರ್ತಾ ಇದೆ ನೋಡು ಕೊರೋನಾ ವೈರಸ್ ಬಂದಾಗ, ಆ ಥರ ನಿಮ್ಮ ಬೆಲೆ ಏರುತ್ತೆ. ಆವಾಗ ನೀವು ಸೊಕ್ಕು ಬರಬಾರ್ದೇನಿವೆ, ಹಲ್ಲೆಲೂಯಾ. ಸೊ ಗಾಡ್ ಈಸ್ ಲುಕಿಂಗ್ ಅವರ್ ಹಾರ್ಟ್. ದೇವರು ನಮ್ಮ ಹೃದಯ, ದೇವರಿಗೆ ಇಷ್ಟವಾದ ಹೃದಯವಾಗಿರುತ್ತೆ. ಈಗ ಒಂದು ಪ್ರಶ್ನೆ, ಈಗ ದೇವರಿಗೆ ಇಷ್ಟವಾದ ಹೃದಯ ಅಂದರೆ ಹೆಂಗೆ ಹೇಗಿರಬೇಕು ಅಂದರೆ ಯಾವ ತಪ್ಪು ಮಾಡಬಾರ್ದು, ಕರೆಕ್ಟಾಗಿರಬೇಕು ಅಂತ ನಾನು ಅಂದ್ಕೊಳ್ತಿದ್ದೆ ಮೊದಲೆಲ್ಲ. ಅದು ಅಲ್ಲ, ಅದು ಅಲ್ಲ. ದೇವರ ಮೇಲೆ ಏನು ಹೇಳಿದೆ ನಾನು, ಹೃದಯ ಅಂತ ಹೃದಯ ಹೇಳಿದೆ. ಉತ್ತಮವಾದದ್ದು ಉತ್ತಮ ಅಂತ ಹೇಳಿ ಅದು ಪದ ಹೇಳಬೇಕು ಮಧ್ಯೆ ಮಧ್ಯೆ ನಾನು ಕೇಳುವಾಗ. ಉತ್ತಮವಾದ ಹೃದಯ ದೇವರ ಮೇಲೆ, ಎ ಪರ್ಫೆಕ್ಟ್ ಹಾರ್ಟ್ ಟುವರ್ಡ್ಸ್ ಗಾಡ್ ಅಂದರೆ ಇಟ್ ಈಸ್ ನಾಟ್ ಏನು ಹೇಳಬೇಕು, ತಪ್ಪು ಮಾಡದೇ ಇರುವ ಹೃದಯ ಅಲ್ಲ ಅದು. ಆವಾಗ ಆವಾಗ ತಪ್ಪು ಮಾಡುತ್ತಾರೆ, ಅರ್ಥ ಮಾಡ್ಕೊಳ್ಳಿ. ಆದರೂ ಅವ್ರು ಯಾವಾಗಲೂ ದೇವರನ್ನ ನಂಬಲಿಸ್ತಾ ಇರ್ತಾರೆ. ಪರ್ಫೆಕ್ಟ್ ಹಾರ್ಟ್ ಅಂದರೆ ನಾನೇನು ಅಂದ್ಕೊಳ್ತಿದ್ದೆ ಮೊದಲೆಲ್ಲ, ಒಂದು ತಪ್ಪು ಮಾಡಬಾರ್ದೇನೋ ಅಂತ. ಇಲ್ಲ ಇಲ್ಲ ಇಲ್ಲ, ದೇವ್ರು ಹಂಗೆ ಹೇಳ್ತಾ ಇಲ್ಲ. ಉದಾಹರಣೆ ಹೇಳ್ತೇನೆ ಕೇಳಿ. ಒಬ್ಬರು ಇವತ್ತು ನಾನು ಪ್ರಸಂಗ ಕೇಳ್ತಿದ್ದೆ, ಅವರು ಹೇಳ್ತಿದ್ರು ಅವ್ರ ಕಾರನ್ನು ಏನೋ ಇಂಟ್ರೆಸ್ಟ್ ಆಗಿದ್ದು ಫುಲ್ ಕ್ಲೀನ್ ಮಾಡಿದ್ರಂತೆ. ಹಂಗೆ ನೋಡಿದರೆ ಅವ್ರ ಮುಖ ಹೊಳಿ ಹಂಗೆ ಕನ್ನಡಿ ಥರ ಮಾಡಿ ಇಟ್ಟಿದ್ರಂತೆ. ಅವ್ರ ಮಗ, ಅವರ ಹೆಂಡತಿ ಆ ಕಡೆ ಏನೋ ಕೆಲಸ ಮಾಡ್ತಿದ್ರಂತೆ. ಅವ್ರು ನೋಡಿದಾನೆ ಮಗ,
ನಮ್ಮಪ್ಪ ಕಾ ತೊಳ್ದಾರಂತೆ ಇವರು ಸ್ವಲ್ಪ ದೂರ ಹೋದ್ಮೇಲೆ ಅವನು ಬಂದು ಒಂದು ಗಲೀಜು ಬಟ್ಟೆಯಿಂದ ಎಲ್ಲ ಒರೆಸಾನಂತೆ. ಅದೇ ಸಣ್ಣ ಹುಡುಗ ಏನೆಲ್ಲ ಗೊತ್ತಾಗಿಲ್ಲ. ಏನು ನಮ್ಮಪ್ಪ ಅವ್ರ ಕಾರು ಒರೆಸಿನಿ ನಾನು ಸ್ವಲ್ಪ ತೊಳಿತೀನಂತ ಅವನು ಮಾಡಿದ್ದಾನಂತೆ. ಬಂದು ಆಮೇಲೆ ಇವ್ರಿಗೆ ಹೇಳಿದ, ಅಪ್ಪ ನಿಮ್ಮ ಕಾರು ನಾನು ತೊಳ್ದೀನಿ ಬಂದು ನೋಡ್ತೀಯನಪ್ಪ ಅಂದಂತ. ಆವಾಗಲೇ ಇವ್ರಿಗೆ ಗೊತ್ತಾಯ್ತು ಏನೋ ಮಾಡೋಣಂತ. ಹೋಗಿ ನೋಡಿದರೆ ಗಲೀಜು ಬಟ್ಟೆಯಿಂದ ಅದು ಕನ್ನಡಿ ಥರ ಇದ್ದದೆಲ್ಲ ಗಲೀಜು ಹಾಕ್ಬಿಟ್ಟಿದೆ. ನೋಡಪ್ಪ ಹೆಂಗೆ ತೊಳ್ದೀನಿ ಅಂದ್ರಂತೆ. ಇವ್ರು ಏನಾಗಿತ್ತಂದರೆ ಇವನು ಮಾಡಿದ್ದು ತಪ್ಪು, ಬಟ್ ಅವನ ಹೃದಯ ಚೆನ್ನಾಗಿದೆ. ಅಪ್ಪನ ಕಾರನ್ನು ಕ್ಲೀನಾಗಿ ಇಡೋಣ ಅಂತ ಹೃದಯ ಚೆನ್ನಾಗಿದೆ, ಬಟ್ ಅವ್ನು ಮಾಡಿದ್ದು ತಪ್ಪಿದೆ, ನೋ ಪ್ರಾಬ್ಲಮ್ ಅಂತ ಬಿಟ್ಬಿಟ್ರಂತೆ. ಯಾರಿಗೆ ಆಮೇಲೆ ಅಂತೀರ? ಇದೇ ಇದೇ ಅವ್ರು ಹೇಳ್ತಿರೋದು. ಅವ್ರ ಸಹ ಇದನ್ನೇ ಹೇಳ್ತಿದ್ರು. ಪರ್ಫೆಕ್ಟ್ ಹಾರ್ಟ್ ಅಂದರೆ ತಪ್ಪು ಮಾಡದಿರೋ ಹೃದಯ ಅಲ್ಲ. ದೇವ್ ನಮ್ಮ ಅಪ್ಪನ ಕಾರ್ ಚೆನ್ನಾಗಿರ್ಬೇಕಂತ ಅವನ ಆಸೆ ಇದೆ ನೋಡು, ಬಟ್ ಅವನು ಗೊತ್ತಿಲ್ಲದೆ ತಪ್ಪು ಮಾಡೋಣ ಅವನು. ಅದು ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಇನ್ನೊಂದು ಎಕ್ಸಾಂಪಲ್, ಯೇಸು ಸ್ವಾಮಿ ಒಂದಿನ ಒಬ್ಬ ಫರಿಸಾಯನ ಊಟ ಕರೆದಿರುವಾಗ ಅಲ್ಲಿ ಕೂತ್ಕೊಂಡು ಎಲ್ಲರೂ ಶಿಷ್ಯರು ದೊಡ್ಡ ದೊಡ್ಡ ಹಿರಿಯರೆಲ್ಲ ಬಂದೆಲ್ಲ ಊಟ ಮಾಡ್ತಿರುವಾಗ ಆ ಊರಲ್ಲಿ ಫೇಮಸ್, ಏನಕ್ಕೆ ಫೇಮಸ್ ಆಯಮ್ಮ ವ್ಯಭಿಚಾರ ಮಾಡೋಕೆ ಫೇಮಸ್, ವ್ಯಭಿಚಾರಿ ಸ್ತ್ರೀ ಅಂತ ಅವಳಿಗೆ ಹೆಸರು. ಎಲ್ಲರಿಗೂ ಗೊತ್ತು, ಊರಲ್ಲೆಲ್ಲ ಗೊತ್ತಾಗುತ್ತೆ ಯಾರು ಏನೇನು ಮಾಡ್ತಾರೆ ಗೊತ್ತಾಗಲ್ವ. ಆಯಮ್ಮ ಯೇಸು ಸ್ವಾಮಿ ಸೇವೆಯಿಂದ ಎಷ್ಟು ಆಶೀರ್ವಾದ ಪಡ್ಕೊಂಡಿತ್ತು ಆಯಮ್ಮ. ಆ ಅಮ್ಮನ ಹೃದಯ ಈ ಯೇಸು ಸ್ವಾಮಿ ಮೇಲೆ ಎಂಥ ಹೃದಯ, ಎಚ್ಚರ ಇರಬೇಕು, ಹಂಗೆ ಉತ್ತಮವಾದ ಹೃದಯ ಯೇಸು ಸ್ವಾಮಿ ಮೇಲೆ. ಹಲ್ಲೆಲೂಯಾ, ಆಮೇನ್. ಅವಳು ಬಂದು ಅವಳು ದುಡ್ದಿರುವ ಎಲ್ಲ ಹಣ ಒಂದು ಸುಗಂಧ ತೈಲದ ಬಾಟ್ಲಲ್ಲಿ ತಂದು ಯೇಸು ಸ್ವಾಮಿ ಪಾದದ ಕೆಳಗೆ ಅಲ್ಲ ಸುರಿಸ್ಬಿಟ್ಟು ಕಣ್ಣೀರಿಂದ ಕೂದಲಿಂದ ಒರೆಸಿ ಅವೆಲ್ಲ ಏನೇನೋ ಮಾಡಬೇಕು. ಅವಳು ಅವಳ ಯೇಸು ಸ್ವಾಮಿ ಮೇಲೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಪ್ರೀತಿ, ಯಾಕಂದ್ರೆ ಅವಳೆಲ್ಲ ಪಾಪ ಯೇಸು ಮನಿಸ್ಬಿಟ್ಟಿದ್ದಾನೆ. ಏ ಅವಳ ಹೃದಯ ಯೇಸು ಸ್ವಾಮಿ ಮೇಲೆ ಎಂಥ ಹೃದಯ ಆಗಿದೆ. ಓಕೆ, ಯೇಸು ಸ್ವಾಮಿ ಅವಳು ಮಾಡಲಿ ಅಂತ ಬಿಟ್ಬಿಟ್ರು. ಅಲ್ಲಿ ಕೂತಿರೋರೆಲ್ಲ ಯೋಚನೆ ಮಾಡಕತ್ತಾರೆ, ಹೇ ಈ ಅಮ್ಮ, ಅವ್ರಿಗೆಲ್ಲ ಗೊತ್ತಿರುತ್ತೆ ಆ ಅಮ್ಮ ಯಾರಂತ. ಯೇಸು ಸ್ವಾಮಿ ಗೊತ್ತಿಲ್ಲ ನಾವು, ಬಟ್ ಅವ್ರೇನು ಅಂದ್ಕೊಂಡ್ರು ಯೇಸು ಸ್ವಾಮಿ ಗೊತ್ತಿಲ್ಲ ಆ ಅಮ್ಮಕ್ಕೆ, ಯಾಕಂದರೆ ಆ ಅಮ್ಮ ನಮ್ಮ ಊರಿನವಳು, ಯೇಸು ಸ್ವಾಮಿ ಬೇರೆ ಊರಿನವಳು. ಆದರೆ ಅವರು ಪ್ರವಾದಿ ಅಲ್ವಾ, ಪ್ರವಾದಿ ಗೊತ್ತಾಗಬೇಕಲ್ಲ ಮುಡ್ತಾ ಇರೋರು ಎಂಥ ಸ್ತ್ರೀ ಅಂತ, ಎಂಥ ಹೊಲಸು ಸ್ತ್ರೀ ಮುಡ್ತಿದ್ದಾಳಂತ ಯೇಸುಗೆ ಯಾಕೆ ಗೊತ್ತಿಲ್ಲ ಅಂತ ಅವ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದಂತೆ. ತಕ್ಷಣವೇ ಯೇಸುಗೆ ಗೊತ್ತಾಯಿತು. ಯೇಸು ಹೇಳಿದರು, ಅವಳು ಭಾಳ ತಪ್ಪು ಮಾಡಿದ್ದಾಳೆ, ಬಟ್ ಅವಳ ಹೃದಯ ಯೇಸು ಮೇಲೆ ಇದೆ. ಓ ಮೈ ಗುಡ್ನೆಸ್. ಪರ್ಫೆಕ್ಟ್ ಹಾರ್ಟ್ ಅಂದರೆ ಉತ್ತಮವಾದ ಹೃದಯ ಅಂದರೆ ತಪ್ಪು ಮಾಡದಿರುವ ಹೃದಯ ಅಲ್ಲ ಸರ್. ಏನು ನೀವು ತಪ್ಪು ಮಾಡ್ತಿದ್ರಿ ಆದರೂ ನಿಮ್ಮ ಹೃದಯ ಅದು ಯೇಸುವಕ್ಕಾಗೇ ಇರುತ್ತೆ ನೋಡು. ದಾವಿದ ನೋಡೋಣ ಈಗ. ದಾವಿದ ಲೈಫಲ್ಲಿ ಏನಾಯಿತು, ಅವನ ಹೃದಯ ಯಾವಾಗಲೂ ದೇವರಿಗಾಗಿ ಅಂಬಲಿಸ್ತಾ ಇತ್ತು, ಬಟ್ ಅವನು ವ್ಯಭಿಚಾರ ಮಾಡಿಬಿಟ್ಟ. ಆಯಮ್ಮನ ಗಂಡನ ಕೊಲೆ ಮಾಡಿದ ಗೊತ್ತಲ್ಲ ನಿಮಗೆಲ್ಲ, ಭಾಳ ತಪ್ಪು ಮಾಡಿಬಿಟ್ಟ, ಬಟ್ ಆದರೂ ಅವನ ಹೃದಯ ಯಾವಾಗಲೂ ದೇವರ ಮೇಲೆ ಇತ್ತು. ಸೊ ಪರ್ಫೆಕ್ಟ್ ಹಾರ್ಟ್ ಅಂದರೆ ತಪ್ಪು ಮಾಡದಿರುವ ಹೃದಯ ಅಲ್ಲ, ದೇವರ ಮೇಲೆ ಆತುಕೊಳ್ಳುವ ದೇವರನ್ನ ಅಂಬಲಿಸುವ ಒಂದು ಹೃದಯ ಅದು ದೇವರಿಗೆ ಗೊತ್ತಾಗತ್ತೆ. ಜೋರಾಗಿ ಹಾಲೆಲ್ಲೂ ಹೇಳ್ತೀರಾ? ಜೋರಾಗಿ ಹಾಲೆಲ್ಲೂಯಾ. ಓ ಹಾಲೆಲ್ಲೂಯಾ. ಅಂಥ ಹೃದಯ ಉಳ್ಳವರನ್ನೇ ದೇವರು ಹುಡುಕ್ತಿದ್ದಾನೆ. ಈ ವರ್ಷ ಎಂಥ ಜನರು ಅಂಥ ಹೃದಯ ಉಳ್ಳವರಾಗಿರ್ಬೇಕಂತ ಬಯಸ್ತೀರಿ? ಓ ಜೀಸಸ್, ಅಂಥ ಹೃದಯ. ನೀವು ಕೆಲವೊಂದು ಸಾರಿ ತಪ್ಪು ಮಾಡ್ಬೋದು, ನೀವು ಬೇಕಂತಲೇ ಮಾಡಲ್ಲ, ನೀವು ಜಾರಿ ಬೀಳ್ತೀರಿ, ತಪ್ಪು ಮಾಡ್ಬೋದು, ಬಟ್ ಅದಲ್ಲ ಮುಖ್ಯ. ನಿಮ್ಮ ಹೃದಯ ಅದು ದೇವರ ಮೇಲಿದೆಯಾ, ದೇವರಿಗಾಗಿ ಹಾರೈಸ್ತಿದೆಯಾ, ಅದು ಅಂಬಲಿಸ್ತಾ ಇದೆಯಾ, ಆತುಕೊಂಡಿದೆಯಾ ಅಂತ ದೇವರು ನೋಡುವನಾಗಿದ್ದಾನೆ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಎಷ್ಟು ಜನ ಅವರು ಅಂಥ ಹೃದಯ ದೇವರ ಹತ್ರ ಕೇಳ್ತಾ ಇದ್ದಾರೆ, ಗಾಡ್ ಗಿವ್ ಮೀ ಸಚ್ ಎ ಹಾರ್ಟ್, ಅಂಥ ಹೃದಯ ನನಗೆ ಕೊಡು ದೇವರೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಶತ ರಮಾಲನ ಶಂದರಬ. ಯೆರೆಮೀಯ ಹೇಳ್ತಾನೆ 17:9 ಅಂತ ಅಂದ್ಕೊಳ್ತೇನೆ, ಮನುಷ್ಯನ ಹೃದಯ ಬಹಳ ಕೆಟ್ಟದು ಅಂತ. ಯೇಸು ಹೇಳ್ತಾರೆ ಮತ್ತಾಯ 15 ಮನುಷ್ಯರ ಹೃದಯದಿಂದ ಎಲ್ಲ ಕೆಟ್ಟತನ ಹೊರಗೆ ಬರುತ್ತಂತ. ಬಟ್ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯ ನನ್ನ ಮೇಲೆ ಅಂಬಲಿಸುವುದಾದರೆ ನಿನ್ನ ಹೃದಯ ನಾನು ಶುದ್ಧ ಮಾಡ್ತೇನೆ ಎಂಬುದಾಗಿ, ನಿನ್ನ ಹೃದಯದಲ್ಲಿ ನಾನು ವಾಸವಾಗಿರ್ತೇನೆ ಎಂಬುದಾಗಿ ಹೇಳ್ತಾನೆ. ಅಲ್ಲಿಂದ ಜೀವಕರವಾದ ಹೊಳೆಗಳು ಹರಿದು ಬರುತ್ತದೆ ಎಂಬುದಾಗಿ ಹೇಳ್ತಾನೆ. ಓ ಜೀಸಸ್, ಹಲ್ಲೆಲೂಯಾ. ಚರ್ಚ್ಗೆ ಕೆಲವೊಂದು ಬರ್ತಾರೆ 15-20 ಬರ್ತಾರೆ, ಅವರ ಹೃದಯ ದೇವ್ರ ಮೇಲೆ ಇಲ್ಲ. ಅವ್ರು ಬರೋದಲ್ಲ ಏನಕ್ಕಾಗಿ, ಇದು ಬಟ್ಟೆ ಊಟ ಆಸ್ತಿಗಾಗಿ ಬರ್ತಾರೆ ಅಂಥವ್ರನ್ನ ದೇವ್ರು ಇಷ್ಟಪಡಲ್ಲ. ಬಂದಾಗ ನೀವು ಒಂದು ವೇಳೆ ಹಂಗೆ ಬಂದಿರ್ಬೋದು, ಬಟ್ ಬಂದ ಮೇಲೆ ನೀವು ಚೇಂಜ್ ಆಗಬೇಕು ಅಂತ ಬಯಸು.
ಹಲೋ, ಏನಿದ್ರು ಏನಿಲ್ಲದಿದ್ರು ಯೇಸುವಿಗಾಗಿ. ದೇವರಿಂದ ನಿಮಗೆ ಬರುವ ಸಂಗತಿಗಳು ಇಷ್ಟ, ಬಟ್ ದೇವರು ನಿಮಗೆ ಇಷ್ಟ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಂದರೆ ದೇವರಿಗೆ ಟೈಮ್ ಕೊಡಲ್ಲ, ಬೈಬಲ್ ಮುಟ್ಟಲ್ಲ, ಪ್ರೇಯರ್ ಮಾಡಲ್ಲ, ಓ ದೇವರ ಕಾರ್ಯಗಳಲ್ಲಿ ನಾವು ಸಮಯ ಕೊಡಲ್ಲ. ಹಂಗಾಗಿ ನಿಮ್ಮ ಲೈಫಲ್ಲಿ ನೀವು ಮೇಲೆ ಬಂದರೂ ಸೈತಾನ್ ಕೆಳಗೆಳೆದು ಹಾಕ್ತಾನೆ, ಬಟ್ ದೇವರು ಸಹ ನಿಮ್ಮನ್ನು ನೋಡಿ ಇಷ್ಟಪಡಲ್ಲ. ದೇವರಿಗೆ ಇಷ್ಟವಿಲ್ಲದ ಒಂದು ಜೀವನ ನೀವು ಜೀವಿಸ್ತಾ ಇರ್ತೀರಿ, ಅದರಿಂದ ನಿಮಗೆ ಸಂತೋಷನೇ ಇರಲ್ಲ, ದೇವರಿಗೂ ಸಂತೋಷ ಇರಲ್ಲ. ಎಷ್ಟು ಜನ ಈ ವರ್ಷದಲ್ಲಿ ನನ್ನ ಹೃದಯ ದೇವರಿಗೆ ಇಷ್ಟವಾಗಿರಬೇಕು, ದೇವರಿಗೆ ಇಷ್ಟವಾದ ಒಂದು ಹೃದಯ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಸಖ ಮಾಲನ ಶಂತರ ಬಾಲನ.